ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ ತನ್ವೀರ್ ಸೇಠ್ ಬರೆದಂತಹ ಪತ್ರ ಏನಿತ್ತು ಪರಮೇಶ್ವರ್ ಅವರಿಗೆ ಇದರ ಹಿಂದೆ ಡಿಕೆ ಶುಕುಮಾರ್ ಅವರ ಕೈವಾಡ ಇದೆ ಅಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಏನು ಹೇಳಿದ್ರು ನಮ್ಮ ಪ್ರತಿನಿಧಿ ಭವ್ಯ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಹಳ್ಳಿ ಹಾಗೆ ಕೆಜಿ ಹಳ್ಳಿ ಪ್ರಕರಣ ಯಾರಿಗೆ ಗೊತ್ತಿಲ್ಲ ಹೇಳಿ ಇಡಿ ರಾಜ್ಯದಂತ ಬಹಳಷ್ಟೊಂದು ಸಂಚಲನ ಸೃಷ್ಟಿ ಮಾಡಿತು ಅದರಲ್ಲಿ ಕೂಡ ಅಂದಿನ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿತ್ತು ಇದೀಗ ತನ್ವೀರ್ ಸೇಠ್ ಪತ್ರ ಬಹಳಷ್ಟು ಒಂದು ಸಂಚಲನ ಸೃಷ್ಟಿಸಿದೆ ಬನ್ನಿ ನಮ್ಮ ಜೊತೆ ಮಾತಾಡೋಕೆ ಅಖಂಡ ಶ್ರೀನಿವಾಸ್ ಮೂರ್ತಿ ಇದ್ದಾರೆ ಸರ್ ಈಗಾಗಲೇ ಡಿಜೆ ಹಳ್ಳಿ ಪ್ರಕರಣ ಅದರಲ್ಲೂ ಕೂಡ ನಿಮ್ಮ ಮನೆ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿತ್ತು ಪ್ರಮುಖವಾಗಿ ಇದರಲ್ಲಿ ಮಾಜಿ ಮೇಯರ್ ಸಂಪತ್ರಾಜ್ ಕೂಡ ಅರೆಸ್ಟ್ ಆಗಿದ್ರು ಇದರ ಹಿಂದೆ ಬಹಳಷ್ಟು ಜನ ಕೈವಾಡಿತ್ತು ಅಂತ ಹೇಳಿದ್ರು ಸದ್ಯ ಈ ಪತ್ರದ ಬಗ್ಗೆ ಏನು ಹೇಳ್ತೀರಾ ಸರ್ ಪತ್ರದ ಬಗ್ಗೆ ಅದು ತನಿಖೆ ಆಗಲಿ ಪೊಲೀಸ್ ಇಲಾಖೆ ಒಳಗೆ ಎನ್ಐಎಲ್ ಕೇಸ್ ನಡೀತಾ ಇದೆ ಪೊಲೀಸ್ ತನಿಖೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಕೇಸ್ ಇದೆ ತನಿಖೆ ಆಗಲಿ ತನಿಖೆಯಲ್ಲಿ ಏನು ಬರ್ತದೋ ನಮ್ಮ ನ್ಯಾಯ ಕೊಡಿಸ್ಕೊಡಿ ಅಂತಲೇ ನಾವು ಕೇಳ್ತಾ ಇರೋದು ಸರ್ ಈಗ ಅಮಾಯಕರ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇದರಲ್ಲಿ ಯಾರು ಅಮಾಯಕರ್ ಸರ್ ಈ ಪ್ರಕರಣದಲ್ಲಿ ನಿಮಗಂತೂ ಬಹಳಷ್ಟು ಇದಾಗಿದೆ ಸೋ ಇದರ ಹಿಂದೆ ಈ ಪತ್ರದ ಹಿಂದೆ ಇರೋರು ಯಾರು ಪ್ರಮುಖವಾಗಿ ಯಾರು ನಾಯಕರು ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ನಮ್ಮ ಮನೆ ಸುಟ್ಟೋದಾಗ ಹೇಳಿದೆ ಅಮಾಯಕರಿದ್ದೆ ಬಿಟ್ಬಿಡಿ ಅಂತಲೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಯಾವಾಗ ನಮ್ಮ ಮನೆ 2020 ರಲ್ಲಿ ಸುಟ್ಟಾಗ ಅವಾಗ ಇಲ್ಲಿ ಕೆಲ ಅಮಾಯಕರನ್ನೆಲ್ಲ ಬಿಡಿ ಅಮಾಯಕರು ಇದ್ದಾರೆ ಅಂತ ಹೇಳಿ ಬಿಡಿಸಿ ಬಿಡಿ ಅಂತ ಹೇಳಿದ್ದೀನಿ ಈಗ ಈ ಪತ್ರದಿಂದ ತನ್ವೀರ್ ಸೇಠ್ ಅವರು ಬರೆದಿರೋ ಪತ್ರ ಮೈಸೂರಲ್ಲಿ ಇರೋದು ಬೆಂಗಳೂರು ಅವ್ರಿಗೆ ಸಂಬಂಧ ಇಲ್ಲ ಇದರಲ್ಲಿ ಯಾರೋ ಕೆಲವು ಹಿರಿಯ ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಸಂಪತ್ ರಾಜ್ಗೂ ಈ ಜಾಕೀರ್ಗೂ ಇವ್ರಿಗೆ ಅನುಕೂಲ ಆಗುತ್ತೆ ಸಂಪತ್ ರಾಜ್ ಈಗ ಡಿಕೆ ಶಿವಕುಮಾರ್ ಜೊತೆ ಇರುವಂತದ್ದು ಬಿಬಿಎಂಪಿ ಆಗಿರಬಹುದು ಮುಂಬರುವಂತಹ ಎಲೆಕ್ಷನ್ ಗೆ ಈ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತ ಅದು ಅವರನ್ನ ಕೇಳದೆ ಒಳ್ಳೇದು ಅನ್ಸುತ್ತದೆ ಮತ್ತವ ಅವರನ್ನ ಕೇಳದೆ ಒಳ್ಳೇದು ಅನ್ಸುತ್ತದೆ ಬಟ್ ಪತ್ರದ ಹಿಂದೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾಡಬೇಕು ನಿಮ್ಮ ಪ್ರಕಾರ ನಮ್ಮ 2018 ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಓಟ್ ತಗೊಂಡವನು ನಾನು ಗೆದ್ದಿದ್ದವನು ಕಾಂಗ್ರೆಸ್ ಪಕ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದವನು ನನಗೆ ಅನ್ಯಾಯ ಮಾಡಬೇಕಂತ ನನ್ನನ್ನು ಟಿಕೆಟ್ ತಪ್ಪಿಸಬೇಕಂತ ಜಾಕೀರು ಇವರೆಲ್ಲ ಸೇರಿಕೊಂಡು ಪಿತೂರಿ ಮಾಡಿ ಅವ್ರ ಹಿಂದೆ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ಅನ್ಯಾಯ ಮಾಡಿದ್ದಾರೆ ನಮ್ಗೆ ಟಿಕೆಟ್ ತಪ್ಪಿಸಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಟಿಕೆಟು 2018 ಕೊಟ್ಟಿಲ್ಲ ಹೇಳಿ ಕೊಟ್ಟರು 2023 ಕೊಟ್ಟಿಲ್ಲ ಆದರೆ ಇದರಲ್ಲಿ ಈ ಪ್ರಕರಣದಲ್ಲಿ ನಾವು 224 ಜನ ಈಗ ಹೊಸ ಈಗ ಶಾಸಕರಾಗಿದೆ 2023 ಅಂಥವ್ರಿಗೆ ಅನ್ಯಾಯ ಮಾಡೋಕೆ ಹೋಗ್ಬೇಡಿ ನನಗಂತೂ ಅನ್ಯಾಯ ಮಾಡಿದ್ರೆ ಮುಂದಕ್ಕಂತೂ ಅನ್ಯಾಯ ಮಾಡೋಕೆ ಹೋಗ್ಬೇಡಿ ಯಾವುದೇ ಒಬ್ಬ ಶಾಸಕನಿಗೂ ಪಕ್ಷದಲ್ಲಿ ಅನ್ಯಾಯ ಮಾಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ ಸರ್ ಈಗ ನೀವು ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಬಹಳಷ್ಟು ಕ್ಲೋಸ್ ಆಗಿದ್ದವರು ಈ ಘಟನೆ ನಡೆದಾಗ ಅಲ್ಲಿ ಅವ್ರ ಮನೆಗೆ ಕೂಡ ಭೇಟಿ ಕೊಟ್ಟು ಬಹಳಷ್ಟು ಮಾತುಕತೆ ಯಾಕೆ ಈಗ ಡಿಕೆ ಶಿವಕುಮಾರ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಕೇಳದೆ ಒಳ್ಳೇದಮ್ಮ ಅದು ನೀವು ಅಧ್ಯಕ್ಷನ ಕೇಳದೆ ಒಳ್ಳೇದು ಈ ವಿಚಾರದಲ್ಲಿ ಯಾಕಂದ್ರೆ ಅವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ ಹಾಗಲ್ಲ ಸರ್ ಈಗ ತನ್ವೀರ್ ಸೇಠ್ ಅವರು ಪತ್ರ ಬರೆದಿರೋ ಹಿಂದೆ ಅಧ್ಯಕ್ಷರಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತ ನಮ್ಮ ಪ್ರಶ್ನೆ ನಿಮಗೆ ಅಲ್ಲ ನಾನು ಹೇಳೋದು ತನ್ವೀರ್ ಸೇಠ್ ಅವರು ಮೈಸೂರಲ್ಲಿರೋದು ಇಲ್ಲಿಗೂ ಅವ್ರಿಗೆ ಏನು ಸಂಬಂಧ ಇದೆ ಅವ್ರು ಬೆಂಗಳೂರಲ್ಲಿ ಆಗಿರೋಂಥ ಘಟನೆ ನಮ್ಮನ್ನೇ ನಾವು ಸುಟ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡಿ ನಾನೇ ತಪ್ಪೇ ಮಾಡಿದ್ದೀನಿ ನನಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಈ ಪ್ರಕರಣದಲ್ಲಿ ಎನ್ಐಎ ಕೂಡ ಎಂಟ್ರಿ ಕೊಟ್ಟಿತ್ತು ಸೊ ಕೋರ್ಟಲ್ಲಿ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿತ್ತು ಸೊ ಮುಂದಿನ ನಡೆ ಏನು ಸರ್ ನಿಮ್ಮದು ನಾವು ಪಕ್ಷದಲ್ಲಿ ನಾವು ನಮ್ಮ ಈಗ ನಾವು ಇಂಡಿಪೆಂಡೆಂಟ್ BSPಯಿಂದ ನಿಲ್ತಿದ್ದೀವಿ ಅದೇ ಥರ ನಾವು ಹೋರಾಟ ಮಾಡ್ತೀವಿ ನಮ್ಮ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದ್ರ ಪರವಾಗಿ ನಾವು ಇದ್ದೀರಮ್ಮ ಇದು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮಾತು ಅಂದ್ರೆ ಅವ್ರು ಕೂಡ ಹೇಳ್ತಾ ಇರುವಂತದ್ದು ತನ್ವೀರ್ ಸೇಠ್ ಏನು ಪತ್ರ ಬರೆದಿದ್ದಾರೆ ಅದರ ಹಿಂದೆ ಅಧ್ಯಕ್ಷರ ಕೈವಾಡಿದೆ ಅದಕ್ಕೆ ಅವರೇ ಉತ್ತರ ಕೊಡಬೇಕನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್.